2008 ಇಸವಿಯಿಂದ ಪ್ರಾರಂಭ ಆಗಿರತಕ್ಕಂತದ್ದು ಇದು ಗುಣಮಟ್ಟದ ಒಂದು ವೃದ್ಧಿಯಲ್ಲಿ ಕುಂಠಿತ ಆಗಿದೆ ಅಂತ ಕೂಡ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಆಧುನಿಕ ತಂತ್ರಜ್ಞಾನವನ್ನು ಬಳಕೆ ಮಾಡ್ಕೊಳ್ಳೋದ್ರಲ್ಲಿ ಮತ್ತು ಸೇವೆಯನ್ನು ಉತ್ತಮಗೊಳಿಸ್ಕೊಳ್ತದ್ರಲ್ಲಿ ಎಲ್ಲದರಲ್ಲೂ ಕೂಡ ಹಿನ್ನಡೆ ಆಗಿರ್ತಕ್ಕಂಥದ್ದು ಇವತ್ತು ನಮಗೆ ಕಾಣ್ತಾ ಇದೆ. ಸಾಕಷ್ಟು ಗೊಂದಲಗಳು ಕೂಡ ಇದರಲ್ಲಿದೆ. ಅದಕ್ಕೋಸ್ಕರ ಇದನ್ನು ಸರಿಪಡಿಸುವಂಥದ್ದು ಭಾಳ ಒಂದು ದೊಡ್ಡ ಒಂದು ಜವಾಬ್ದಾರಿ ಮತ್ತು ಅದಕ್ಕೊಂದು ಈ ಸೇವೆಗೆ ಒಂದು ಹೊಸ ಕಾಯಕಲ್ಪವನ್ನು ನೀಡ್ತಕ್ಕಂಥದ್ದು ಕೂಡ ಭಾಳ ಮುಖ್ಯ ಆಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಾಗ ಅವರು ಇದನ್ನು ನೀವೆಲ್ಲ ಕ್ರಮಗಳು ತಗೊಳ್ಬೇಕು ಅಂತ ಸ್ಪಷ್ಟವಾದಂಥ ಆದೇಶವನ್ನು ನಿರ್ದೇಶನವನ್ನು ನಮಗೆಲ್ಲರೂ ಕೂಡ ನೀಡಿದ್ರು. ಅದರ ಮುಖಾಂತರ ಈಗ ನಾವು ಯಾವ ಆ್ಯಂಬ್ಯುಲೆನ್ಸ್ಗಳು ಈ ಸೇವೆಯಲ್ಲಿ ಭಾಳ ಹಳೆಯದಾಗಿರ್ತಕ್ಕಂಥ ಆ್ಯಂಬ್ಯುಲೆನ್ಸ್ಗಳನ್ನೆಲ್ಲ ಅದನ್ನು ನಾವು ರಿಟೈರ್ ಮಾಡ್ತಕ್ಕಂಥದ್ದನ್ನು ಮಾಡಿ ಈಗ 262 ಹೊಸ ಆ್ಯಂಬ್ಯುಲೆನ್ಸ್ಗಳನ್ನು ಈ ಸೇವೆಗೆ ಬಹಳ ಅಗತ್ಯ ಇರತಕ್ಕಂಥ ಆ್ಯಂಬ್ಯುಲೆನ್ಸ್ಗಳನ್ನು ನೀಡ್ತಕ್ಕಂಥ ಒಂದು ಲೋಕಾರ್ಪಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇವತ್ತು ಆಗ್ತಾ ಇದೆ. ಅದಕ್ಕೆ ನಾನು ಪ್ರಥಮವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಒಂದು ಸೇವೆಯನ್ನು ಉತ್ತಮಗೊಳಿಸ್ಕೊಡ್ತಕ್ಕಂಥದ್ದಕ್ಕೆ ಅವರು ನಮಗೆಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಕೂಡ ಸಹಕಾರ ಕೊಟ್ಟಿದ್ದಾರೆ. ಇನ್ನು ಮಾಡಬೇಕಾಗಿರೋದು ಬಹಳ ಇದೆ. 2008 ಇಸವಿಯಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ಇದು ಗುಣಮಟ್ಟದ ಒಂದು ವೃದ್ಧಿಯಲ್ಲಿ ಕುಂಠಿತ ಆಗಿದೆ ಅಂತ ಕೂಡ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಆಧುನಿಕ ತಂತ್ರಜ್ಞಾನವನ್ನು ಬಳಕೆ ಮಾಡ್ಕೊಳ್ಳೋದ್ರಲ್ಲಿ ಮತ್ತು ಸೇವೆಯನ್ನು ಉತ್ತಮಗೊಳಿಸ್ಕೊಳ್ತದ್ರಲ್ಲಿ ಎಲ್ಲದರಲ್ಲೂ ಕೂಡ ಹಿನ್ನಡೆ ಆಗಿರ್ತಕ್ಕಂಥದ್ದು ಇವತ್ತು ನಮಗೆ ಕಾಣ್ತಾ ಇದೆ. ಸಾಕಷ್ಟು ಗೊಂದಲಗಳು ಕೂಡ ಇದರಲ್ಲಿದೆ. ಅದಕ್ಕೋಸ್ಕರ ಇದನ್ನು ಸರಿಪಡಿಸುವಂಥದ್ದು ಭಾಳ ಒಂದು ದೊಡ್ಡ ಒಂದು ಜವಾಬ್ದಾರಿ ಮತ್ತು ಅದಕ್ಕೊಂದು ಈ ಸೇವೆಗೆ ಒಂದು ಹೊಸ ಕಾಯಕಲ್ಪವನ್ನು ನೀಡ್ತಕ್ಕಂಥದ್ದು ಕೂಡ ಭಾಳ ಮುಖ್ಯ ಆಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಾಗ ಅವರು ಇದನ್ನು ನೀವೆಲ್ಲ ಕ್ರಮಗಳು ತಗೊಳ್ಬೇಕು ಅಂತ ಸ್ಪಷ್ಟವಾದಂಥ ಆದೇಶವನ್ನು ನಿರ್ದೇಶನವನ್ನು ನಮಗೆಲ್ಲರೂ ಕೂಡ ನೀಡಿದ್ರು. ಅದರ ಮುಖಾಂತರ ಈಗ ನಾವು ಯಾವ ಆ್ಯಂಬ್ಯುಲೆನ್ಸ್ಗಳು ಈ ಸೇವೆಯಲ್ಲಿ ಭಾಳ ಹಳೆಯದಾಗಿರ್ತಕ್ಕಂಥ ಆ್ಯಂಬ್ಯುಲೆನ್ಸ್ಗಳನ್ನೆಲ್ಲ ಅದನ್ನು ನಾವು ರಿಟೈರ್ ಮಾಡ್ತಕ್ಕಂಥದ್ದನ್ನು ಮಾಡಿ ಈಗ 262 ಹೊಸ ಆ್ಯಂಬ್ಯುಲೆನ್ಸ್ಗಳನ್ನು ಈ ಸೇವೆಗೆ ಬಹಳ ಅಗತ್ಯ ಇರತಕ್ಕಂಥ ಆ್ಯಂಬ್ಯುಲೆನ್ಸ್ಗಳನ್ನು ನೀಡ್ತಕ್ಕಂಥ ಒಂದು ಲೋಕಾರ್ಪಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇವತ್ತು ಆಗ್ತಾ ಇದೆ. ಅದಕ್ಕೆ ನಾನು ಪ್ರಥಮವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಒಂದು ಸೇವೆಯನ್ನು ಉತ್ತಮಗೊಳಿಸ್ಕೊಡ್ತಕ್ಕಂಥದ್ದಕ್ಕೆ ಅವರು ನಮಗೆಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಕೂಡ ಸಹಕಾರ ಕೊಟ್ಟಿದ್ದಾರೆ. ಇನ್ನು ಮಾಡಬೇಕಾಗಿರೋದು ಬಹಳ ಇದೆ.